ನಮಸ್ಕಾರ ವೀಕ್ಷಕರೇ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಕಾರವಾರ ತಾಲೂಕಿನ ಚಂಡಿಯ ಸಿಕ್ಸ್ ಮೈಲ್ ಬಳಿ ವಾಹನ ಡಿಕ್ಕಿ ಹೊಡೆದು ನಾಲ್ಕು ದನಕರುಗಳ ಸಾವು. ಕ್ರಮಕ್ಕೆ ಕರವೇ ಜಿಲ್ಲಾ ಉಪಾಧ್ಯಕ್ಷ ದೀಪಕ್ ನಾಯ್ಕ್ ಆಗ್ರಹ. ಸ್ಥಳೀಯ ಸಂಸ್ಥೆಯಲ್ಲಿ ಪೌರ ಕಾರ್ಮಿಕರ ಸಂಖ್ಯೆ ಆದೇಶದಂತೆ ನಿರ್ಧರಿಸಲು ಹರೀಶ್ ನಾಯ್ಕ್ ಒತ್ತಾಯ. ರೋಟರಿ ಕ್ಲಬ್ ಕಾರವಾರ ವತಿಯಿಂದ ವೈದ್ಯರ ದಿನಾಚರಣೆಯೆಂದು ಆಯುಷ್ ವೈದ್ಯರಿಗೆ ಸನ್ಮಾನ. ಚಂದನ ವಾಹಿನಿಯಲ್ಲಿ ವಿಡಿಯೋ ಪಾಠ ವೀಕ್ಷಣೆಗೆ ಅವಕಾಶ, ಜುಲೈ 5ರಿಂದ ಪ್ರಸಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶನಿವಾರ 34 ಕೊರೋನಾ ಸೋಂಕಿತರ ಪತ್ತೆ, 87 ಜನ ಗುಣಮುಖರಾಗಿದ್ದು 3 ಜನ ಸೋಂಕಿತರ ಸಾವು. ಚಂಡಿಯ ಸಿಕ್ಸ್ ಮೈಲ್ ಬಳಿ ದನಕರುಗಳಿಗೆ ವಾಹನ ಬಡಿದು ಮಾರಣ ಹೋಮ. ಐಆರ್ಬಿ ಅವರು ರಸ್ತೆಗೆ ಬೀದಿ ದೀಪ ವ್ಯವಸ್ಥೆ ಮಾಡದೇ ಇರುವುದರಿಂದ ಅಪಘಾತಕ್ಕೆ ಕಾರಣವೆಂದ ಕರವೇ ದೀಪಕ್ ನಾಯ್ಕ್. ಕಾರವಾರ ತಾಲೂಕಿನ ಚಂಡಿಯಾ ಗ್ರಾಮದ ಸಿಕ್ಸ್ ಮೈಲ್ ಬಳಿ ಹೆದ್ದಾರಿಯಲ್ಲಿ ದನಕರುಗಳು ಓಡಾಡುತ್ತಿದ್ದು ಶುಕ್ರವಾರ ರಾತ್ರಿ ಭಾರಿ ವಾಹನ ದನಕರುಗಳಿಗೆ ಬಡಿದ ಪರಿಣಾಮ ದನಕರುಗಳ ಸಾವು ಉಂಟಾಗಿದೆ. ದನಕರುಗಳು ಸಾಕುವ ಮಾಲಕರು ತಮ್ಮ ಪ್ರಾಣಿಗಳನ್ನು ಮನೆಯಲ್ಲಿ ಕಟ್ಟಿಕೊಳ್ಳಲು ಗ್ರಾಮ ಪಂಚಾಯತ್ದವರು ಸಭೆ ಕರೆದು ದನಕರುಗಳ ಮಾಲೀಕರಿಗೆ ಎಚ್ಚರಿಕೆ ಕೊಡಬೇಕು. ರಸ್ತೆಯಲ್ಲಿರುವ ದನಕರುಗಳನ್ನು ಗೋಶಾಲೆಗೆ ಸೇರಿಸುವಂತೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ರಸ್ತೆಯ ಮಧ್ಯದಲ್ಲಿ ದನಕರುಗಳು ಮಲಗಿರುವುದರಿಂದ ಹಾಗೆ ಐಆರ್ಬಿ ಕಂಪನಿಯವರು ಹೆದ್ದಾರಿಯಲ್ಲಿ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಮಾಡದೇ ಇರುವುದರಿಂದ ರಸ್ತೆಯಲ್ಲಿ ಮಲಗಿರುವ ಪ್ರಾಣಿಗಳು ಕಾಣದೆ ಅಪಘಾತ ಉಂಟಾಗಿ ಇದರಿಂದ ಜನರ ಜೀವಕ್ಕೆ ಹಾನಿ ಉಂಟಾಗುವುದು ಹಾಗೂ ಪ್ರಾಣಿಗಳ ಜೀವಕ್ಕೆ ಹಾನಿ ಉಂಟಾಗಿದೆ. ಆದ್ದರಿಂದ ಚಂಡಿಯಾ ಗ್ರಾಮ ಪಂಚಾಯತ್ನವರು ಸಭೆಯನ್ನು ಕರೆದು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೆ ಐಆರ್ಬಿ ಕಂಪನಿಯವರು ವಿದ್ಯುತ್ ಸಂಪರ್ಕ ನೀಡಿ ದೀಪದ ವ್ಯವಸ್ಥೆ ಮಾಡಬೇಕು. ಇಲ್ಲವಾದಲ್ಲಿ ಅವರವರ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುವುದು ಎಂದು ಕರವೇ ಜಿಲ್ಲಾ ಉಪಾಧ್ಯಕ್ಷ ದೀಪಕ್ ಉಗಾ ನಾಯಕ್ ಎಚ್ಚರಿಕೆ ನೀಡಿದ್ದಾರೆ. ಸಿಕ್ಸ್ ಮೈಲ್ ಎಂಬ ಗ್ರಾಮದಲ್ಲಿ ಇವತ್ತು ನಿನ್ನೆ ರಾತ್ರಿ ಸುಮಾರು 5-6 ದನಗಳು ಹೈವೇನಲ್ಲಿ ನಿಂತಿದ್ದ ಸಮಯದಲ್ಲಿ ಯಾವುದೋ ವಾಹನವನ್ನು ಬಡಿದು ಸುಮಾರು ಆರು ದನಗಳಲ್ಲಿ ಸುಮಾರು 4 ದನಗಳು ಮೃತಪಟ್ಟಿವೆ. 2 ದನಗಳು ಇಂಥ ಮೂಕ ಪ್ರಾಣಿಗಳು, 2 ಪ್ರಾಣಿಗಳನ್ನು ಸ್ವಲ್ಪ ವೈದ್ಯರಿಂದ ಬದುಕಿಸಲ್ಪಟ್ಟಿದೆ. ಹಾಗೆ ಈಗಾಗಲೇ 2 ದನಗಳನ್ನು ಇಲ್ಲಿ ನಾವು ಐಆರ್ಬಿ ಅವರು ಬಂದು ಅದನ್ನು ಹೂತ್ಬಿಟ್ಟಿದ್ದಾರೆ. ಹಾಗೆ ಪ್ರತಿದಿನ ಇದನ್ನು 2-3 ದನಗಳು ಅರ್ಗಾದಿಂದ ಪೋಸ್ಟ್ ಇಂಡಿಯಾದವರೆಗೆ ಸಾಯುವುದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ವಿನಂತಿ, ತಮ್ಮ ತಮ್ಮ ದನಕರುಗಳನ್ನು ತಮ್ಮ ಮನೆಯಲ್ಲಿ, ಸ್ವಂತ ದನಕರುಗಳನ್ನು ತಮ್ಮ ಮನೆಯಲ್ಲಿ ಕಟ್ಕೊಳ್ಬೇಕು. ಇಲ್ಲವಾದಲ್ಲಿ ತಮ್ಮಲ್ಲಿ ಈ ದನಕರುಗಳನ್ನು ಸಾಕಲಿಕ್ಕೆ ಆಗೋದಿಲ್ಲವಾದರೆ ಅದನ್ನು ಗೋಶಾಲೆಗೆ ಕಳಿಸುವ ವ್ಯವಸ್ಥೆಯನ್ನು ತಾವೇ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮುಂದಿನ ದಿನದಲ್ಲಿ ಇದಕ್ಕೆ ಗ್ರಾಮ ಪಂಚಾಯತಿಯವರೇ ಕಾರಣರಾಗಬಹುದು. ಸಾರ್ವಜನಿಕರನ್ನು ಒಂದುಗೂಡಿ ಕರೆದು ಈ ಗ್ರಾಮದ ಜನರಿಗೆ ಚಂಡಿಯಾ, ಪೋಸ್ಟ್ ಚಂಡಿಯಾ, ಅರ್ಗ ಎಲ್ಲ ನಮ್ಮ ಗ್ರಾಮದ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಂಥ ಎಲ್ಲ ಗ್ರಾಮಗಳನ್ನು ಸಾರ್ವಜನಿಕರನ್ನು ಕರೆದು ತಮ್ಮ ಒಂದು ಸಭೆಯನ್ನು ನಡೆಸಿ ದನಕರುಗಳನ್ನು ಯಾರ್ದಾರು ಇದೆ ಅವರ ದನಕರುಗಳನ್ನು ಮನೆಯಲ್ಲಿ ಕಟ್ಕೊಳ್ಬೇಕು, ಇಲ್ಲವಾದಲ್ಲಿ ಗೋಶಾಲೆಗೆ ಕಳಿಸುವಂಥ ವ್ಯವಸ್ಥೆ ಆಗಬೇಕಂತ ಅವರ ಹತ್ರ ಕೇಳ್ಕೊಳ್ಬೇಕು. ಇಲ್ಲವಾದರೆ ನಾವು ಗೋಶಾಲೆಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗೆ ಪ್ರತಿದಿನ ಈ ಹೆದ್ದಾರಿಯಲ್ಲಿ ಸುಮಾರು 40-50 ದನಗಳು ಕರುಗಳು ರೋಡ್ನಲ್ಲಿ ಇರ್ತವೆ. ರಾತ್ರಿ ವೇಳೆಯಲ್ಲಿ ವಾಹನದ ಚಾಲಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಬೈಕ್ನಲ್ಲಿ ಓಡಾಡುವಂಥ ವ್ಯಕ್ತಿಗಳಿಗೂ ತುಂಬ ತೊಂದರೆ ಆಗ್ತಾ ಇದೆ. ಅವರು ಇಲ್ಲಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡಿದ್ದು ಅದನ್ನು ನಾವು ನೋಡಿದ್ದು ಇದೆ. ಆದ್ದರಿಂದ ಈ ಬೀದಿ ದೀಪಗಳು ಕೂಡ ಐಆರ್ಬಿಯ ಬೀದಿ ದೀಪಗಳು ಸುಮಾರು 1 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿತ್ತು. ಈ ಬೀದಿ ದೀಪಗಳನ್ನು ಸರಿಯಾಗಿ ಅಳವಡಿಸಿಲ್ಲ, ಸರಿಯಾಗಿ ಅವು ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ಅವುಗಳನ್ನು ಸರಿಪಡಿಸಬೇಕು. ಇಲ್ಲವಾದಲ್ಲಿ ಐಆರ್ಬಿ ಮತ್ತು ಗ್ರಾಮ ಪಂಚಾಯತ್ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾಗುವುದೆಂದು ಈ ಸಮಯದಲ್ಲಿ ನಾನು ಎಚ್ಚರಿಸ್ತಾ ಇದ್ದೀನಿ.
ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರ ಸಂಖ್ಯೆ ಆದೇಶದಂತೆ ನಿರ್ಧರಿಸುವಂತೆ ಹರೀಶ್ ನಾಯ್ಕ್ ಒತ್ತಾಯ. ಉತ್ತರ ಕನ್ನಡ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ದುಡಿಯುವ ದಿನಗೂಲಿ ನೌಕರರ ಕೆಲಸವನ್ನು ಕಾಯಂ ಮಾಡುವಂತೆ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಹರೀಶ್ ನಾಯ್ಕ್ ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒತ್ತಾಯ ಮಾಡಿದ್ದಾರೆ. ಇಲ್ಲಿಯ ಸ್ಥಳೀಯ ಸಂಸ್ಥೆಗಳ ಪೌರ ಕಾರ್ಮಿಕರು, ಲೋಡಸ್, ಕ್ಲೀನರ್, ನೀರು ಸರಬರಾಜು ಕಚೇರಿಯ ಸಹಾಯಕರು, ಇಲೆಕ್ಟ್ರಿಷಿಯನ್ಸ್, ಡಾಟಾ ಎಂಟ್ರಿ ಆಪರೇಟರ್, ಹೀಗೆ ಮುಖ್ಯ ಕೆಲಸಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಮಾಡುತ್ತಿರುವವರು ಸ್ಥಳೀಯ ಸಂಸ್ಥೆಗಳಲ್ಲಿ ಸರ್ಕಾರದ ಅಧಿಸೂಚನೆಯಂತೆ 2011 ಜನಸಂಖ್ಯೆ ಅನುಗುಣವಾಗಿ ತಿಂಗಳ 10 ಸೇರಿಸಿ ಒಟ್ಟು ಜನಸಂಖ್ಯೆ ಆಧರಿಸಿ ಪೌರ ಕಾರ್ಮಿಕರ ಸಂಖ್ಯೆಯನ್ನು ನಿರ್ಧರಿಸಬೇಕಾಗುತ್ತದೆ. ಆದರೆ ಜಾಗತಿಕ ಭರದಲ್ಲಿ ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಗಳಲ್ಲಿ ಈಗ ಪೌರ ಕಾರ್ಮಿಕರು ಕಡಿಮೆಯಾಗಿದ್ದಾರೆ. ನೇಮಕಾತಿಯಲ್ಲಿ ಮೀಸಲಾತಿ ಪರಿಗಣಿಸಬೇಕಾಗಿ ಬಂದಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನು ಬರದಿದ್ದಲ್ಲಿ ಹಾಲಿ ಕೆಲಸ ಮಾಡುವ ಅಭ್ಯರ್ಥಿಗಳನ್ನು ಕಾಯಂ ಮಾಡಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದ ಹಿರಿಯ ಪ್ರಧಾನ ಕಾರ್ಯದರ್ಶಿ ನಾಗಪ್ಪ ನಾಯಕ್, ಜಿಲ್ಲಾ ಖಜಾಂಚಿ ರಮೇಶ್ ಬಾಬು ಹಾಗೂ ಜಿಲ್ಲಾ ಸಮಿತಿ ಅಧ್ಯಕ್ಷ ಡಿ ಸ್ಯಾಮ್ಸಂಗ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. 50,000 ಈ ಕಾಂಟ್ರಾಕ್ಟ್ ನಲ್ಲಿ ಕೆಲಸ ಮಾಡುವಂತ ಪೌರ ಕಾರ್ಮಿಕರು ಇದ್ದಾರೆ. ಒಮ್ಮೆ ಪೌರ ಕಾರ್ಮಿಕರ ಖಾಯಮಾತಿಗೆ ಸರ್ಕಾರ ಒಂದು ತೀರ್ಮಾನ ಮಾಡಿತು. ಆದರೆ ನಾವು ಅದನ್ನು ಖಾಯಮಾತಿ ಮಾಡಬೇಕಂತ ಕೇಳಿದ್ವಿ. ಅವಕಾಶ ಬಂದಾವಾಗ ಅಲ್ಲಿ ರಿಸರ್ವೇಷನ್ಗಳು ಫಾಲೋ ಮಾಡಬೇಕು, ನೇಮಕಾತಿಗೆ ರಿಸರ್ವೇಷನ್ ಬೇಕು. ಆದರೆ ಪೌರ ಕಾರ್ಮಿಕರಲ್ಲಿ ಕೆಲಸ ಮಾಡುವಂಥವ್ರು ಅವ್ರು ಒಂದೇ ಕೆಟಗರಿ ರಿಸರ್ವ್ ಆಗಿರುವಂಥ ದಲಿತರು ಮಾತ್ರನೇ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ನಾವೇನು ಹೇಳ್ತೀವಿ, ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲರೂ ಅವರಿಗೆ ಖಾಯಮಾತಿ ಆಗಬೇಕು ಅನ್ನೋ ವಿಚಾರಗಳನ್ನ ನಾವು ಸರ್ಕಾರದ ಮುಂದೆ ಇಟ್ಟಿರ್ತೀವಿ. ಈ ಎರಡನೇದಾಗಿ ಅವರು ಲೋಡರ್ಸ್ಗಳನ್ನು ಇವತ್ತು ಖಾಯಂ ಮಾಡ್ತೀವಿ ಅಂತೇಳಿ ಸರ್ಕಾರ ಒಂದು ಅಧಿಸೂಚನೆಯನ್ನು, ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ಆ ಕರಡು ಅಧಿಸೂಚನೆಯೂ ಸಹ ನೇಮಕಾತಿ ಅಂತೇಳುವ ಇದನ್ನು ಪ್ರಕ್ರಿಯೆಯನ್ನು ನೇಮಕಾತಿ ಬಂದವಾಗೆ ಇಲ್ಲಿ ನಿಜವಾಗಲೂ ಕೆಲಸ ಮಾಡೋರನ್ನು ಆಚೆ ಇಟ್ಟು ಮತ್ತೆ ಪೂರ್ಣವಾಗಿ ಅವರಿಗೆ ಪರ್ಮನೆಂಟ್ ಮಾಡಿದೆ. ಕೆಲವೇ ಜನರಿಗೆ ಮಾತ್ರ ಪರ್ಮನೆಂಟ್ ಮಾಡಿ ನಾವು ದೊಡ್ಡ ರೀತಿಯಲ್ಲಿ ಮುನ್ಸಿಪಲ್ ಕಾರ್ಮಿಕರನ್ನು ಪರ್ಮನೆಂಟ್ ಮಾಡಿದ್ದೇವೆ ಅಂತ ಹೇಳುವಂಥ ವಿಚಾರವನ್ನು ಜನರ ಮುಂದೆ ಹೇಳಲಿಕ್ಕೆ ಅವರು ಇವತ್ತು ತಯಾರಾಗಿದ್ದಾರೆ. ಹಾಗಾಗಿ ನಾವೇನು ಹೇಳ್ತೇವೆ, ಮೊದಲನೇದಾಗಿ ಏನು ನೀವು ಇವತ್ತು ಖಾಯಂ ಮಾಡ್ತಾ ಇದ್ರಿ ಅದು ಯಾರು ಕಸದ ಜೊತೆ ಕೆಲಸ ಮಾಡ್ತಾರೆ, ಯಾರು ಕಸ ಕೈ ಮುಟ್ಟಿ ಅದನ್ನು ಕೆಲಸ ಮಾಡ್ತಾರೆ ಅಂಥವ್ರನ್ನ ನೀವು ಮಾಡ್ತೀವಿ. ಆ ಕೆಲಸಕ್ಕೆ ದಲಿತರು ಬಿಟ್ಟರೆ ಬೇರೆ ಯಾರೂ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲ ಯಾರು ಆ ಕೆಲಸಗಳನ್ನು ಮಾಡ್ತಾರೆ ಅವರೆಲ್ಲರೂ ಖಾಯಂ ಆಗಬೇಕು ಅಂತ ಹೇಳಿದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ ಒತ್ತಾಯ ಮಾಡಿದೆ. ಚಂದನ ವಾಹಿನಿಯಲ್ಲಿ ವಿಡಿಯೋ ಪಾಠ ಪ್ರಸಾರ ವೇಳಾಪಟ್ಟಿ. ಕರ್ನಾಟಕ ಸರ್ಕಾರ SSLC ಪರೀಕ್ಷಾ ದಿನಾಂಕಗಳನ್ನು ಘೋಷಣೆ ಮಾಡಿದೆ. 1-10 ತರಗತಿ ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಕಲಿಕೆಯಲ್ಲಿ ತೊಡಗಿದ್ದಾರೆ. ದೂರದರ್ಶನ ಚಂದನ ವಾಹಿನಿ ವಿಡಿಯೋ ಪಾಠದ ಮೂಲಕ ವಿದ್ಯಾರ್ಥಿಗಳಿಗೆ ನೆರವಾಗಲಿದೆ. ಕೋವಿಡ್ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಶಾಲೆಗಳು ಆರಂಭವಾಗಿಲ್ಲ. 10 ತರಗತಿ ಪರೀಕ್ಷಾ ವೇಳಾಪಟ್ಟಿಯನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಮಕ್ಕಳು ಮನೆಯಲ್ಲಿಯೇ ಅಭ್ಯಾಸಗಳನ್ನು ಮುಂದುವರಿಸಬೇಕಿದೆ. ಕಳೆದ ವರ್ಷದಂತೆ ಈ ವರ್ಷವೂ ಸಹ ದೂರದರ್ಶನ ಚಂದನ ವಾಹಿನಿ ವಿಡಿಯೋ ಪಾಠಗಳನ್ನು 1-10 ತರಗತಿಯವರೆಗೆ ಪ್ರಸಾರ ಮಾಡಲು ಕ್ರಮ ಕೈಗೊಂಡಿದೆ. ಜುಲೈ 5 ವಿಡಿಯೋ ಪಾಠಗಳಲ್ಲಿ ವೀಕ್ಷಣೆ ಮಾಡಲಾಗುತ್ತದೆ. ರೋಟರಿ ಕ್ಲಬ್ ಕಾರವಾರರವರಿಂದ ಆಯುಷ್ ಆಸ್ಪತ್ರೆಯ ವೈದ್ಯರಿಗೆ ಸನ್ಮಾನ. ವೈದ್ಯರ ದಿನಾಚರಣೆ ಅಂಗವಾಗಿ ರೋಟರಿ ಕ್ಲಬ್ ಕಾರವಾರ ವತಿಯಿಂದ ಆಯುಷ್ ಆಸ್ಪತ್ರೆಯ ಜಿಲ್ಲಾ ಆಯುಷ್ ಅಧಿಕಾರಿ ಹಾಗೂ 2020 ಸರ್ವೋತ್ತಮ ಸೇವಾ ಪ್ರಶಸ್ತಿ ಪಡೆದ ಡಾಕ್ಟರ್ ಲಲಿತಾ ಶೆಟ್ಟಿ ಹಾಗೂ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಜಿಲ್ಲಾ ಆಸ್ಪತ್ರೆ ಆಯುಷ್ ಇಲಾಖೆಯ ಡಾಕ್ಟರ್ ಪ್ರಕಾಶ್ ಎಜಿರವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದನಾ ಪತ್ರ ನೀಡಲಾಯಿತು. ರೋಟರಿ ಕ್ಲಬ್ ಅಧ್ಯಕ್ಷ ರೋಟರಿಯನ್ ನರೇಂದ್ರ ದೇಸಾಯಿ ವೈದ್ಯರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರೋಟರಿಯನ್ ಮೋಹನ್ ನಾಯ್ಕ್, ಖಜಾಂಜಿ ರೋಟರಿಯನ್ ಸೂರಜ್ ಗಾಂವ್ಕರ್, ರೋಟರಿಯನ್ LS ಫರ್ನಾಂಡಿಸ್ ಇತರರು ಉಪಸ್ಥಿತರಿದ್ದರು.
ಸೋಂಕು ಪತ್ತೆಯಾಗಿದೆ. 87 ಜನ ಕೊರೋನಾದಿಂದ ಗುಣಮುಖರಾಗಿ ವಿವಿಧ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದು ಒಟ್ಟು 50,669 ಜನರು ಈವರೆಗೆ ಗುಣಮುಖರಾಗಿ ಬಿಡುಗಡೆಗೊಂಡವರಾಗಿದ್ದರೆ 56 ಜನರಿಗೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು 391 ಜನ ಹೋಮ್ ಐಸೋಲೇಷನ್ ಅಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇಂದು 3 ಸಾವಿನೊಂದಿಗೆ 711 ಕ್ಕೆ ಕೊರೋನಾದಿಂದ ಜಿಲ್ಲೆಯಲ್ಲಿ ಮೃತಪಟ್ಟವರ ಸಂಖ್ಯೆಯಲ್ಲಿ ಏರಿಕೆಯಾಗಿದ್ದು ಈವರೆಗೆ 51,827 ಜನರು ಕೊರೋನಾ ಸೋಂಕಿಗೆ ಒಳಗಾದವರಾಗಿದ್ದರೆ ಸಕ್ರಿಯ ಸೋಂಕಿತರು 447. ಜಿಲ್ಲೆಯ ತಾಲೂಕಾವಾರು ವಿವರ ಹೀಗಿದೆ. ಕಾರವಾರ 3, ಅಂಕೋಲಾ 1, ಕುಮಟಾ 11, ಹೊನ್ನಾವರ 8, ಭಟ್ಕಳ 2, ಶಿರಸಿ 6, ಸಿದ್ದಾಪುರ 1, ಯಲ್ಲಾಪುರ 1, ಮುಂಡಗೋಡು 1 ಸೋಂಕಿತರ ಪತ್ತೆ ಮಾಡಲಾಗಿದೆ. ಯುನಿಶೇಡ್ ಪ್ಲಸ್ ಕ್ರೀಮ್ ಗಿಡಮೂಲಿಕೆಗಳಿಂದ ತಯಾರಿಸಲಾದ ಪ್ರಾಕೃತಿಕ ಉತ್ಪನ್ನ. ಕಣ್ಣಿನ ಕಪ್ಪು ವರ್ತುಲ, ನೆರಿಗೆಗಳನ್ನು ಕಡಿಮೆ ಮಾಡಲು, ಪ್ರಾಕೃತಿಕ ಹೊಳಪನ್ನು ಕಾಪಾಡಲು ಸಹಕಾರಿ. ಕಪ್ಪು ಕಲೆಗಳಿಂದ ಮುಕ್ತವಾಗಿ ಬಳಸಿ ಯುನಿಶೇಡ್ ಪ್ಲಸ್ ಕ್ರೀಮ್.